ಸಾಕಷ್ಟು ಸಲ ದೂರವನ್ನು ಸಲ್ಲಿಸಿದ್ದೇವೆ. ಆದರೂ ಸಹ ಅವರು ಬರುತ್ತಾರೆ, ನೇರವಾಗಿ ಅವರ ಆಫೀಸ್ಗೆ ಹೋಗಿ ಅವ್ರ ಜೊತೆ ಮಾತನಾಡಿ ಆಮೇಲೆ ನಮಗೆ ಇಲ್ಲಿ ಬಂದು ಇಲ್ಲಿ ಪರಿಶೀಲನೆ ಮಾಡ್ತಾರೆ ಮತ್ತು ತಮಗೆ ಮನ ಬಂದಂತೆ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುತ್ತಾರೆ. ಅದರಿಂದ ನಮ್ಮ ಈ ಸಾಯಿನಗರ ಇರುವಂತಹ ಜನರಿಗೆ, ಇಲ್ಲಿ ಜನಸಾಮಾನ್ಯರಿಗೆ ಇಲ್ಲಿ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಮತ್ತು ಇಲ್ಲಿದ್ದಂತ ಮುರಳಿ ತಹಶೀಲ್ದಾರ್ ಸಾಹೇಬರು, ಈಗ ಮುರಳಿ ತಹಶೀಲ್ದಾರ್ ಸಾಹೇಬರು ಇವರು ಭೂ ಪರಿವರ್ತನೆ ಮಾಡುವಾಗ, ಇದು ಭೂ ಪರಿವರ್ತನೆ ಮಾಡುವಾಗ ಇಟಿನಾಲ್ ಘಟ ಮಾಡುವಾಗ ಅಕ್ಕಪಕ್ಕದಲ್ಲಿ ಯಾವುದೇ ಜನವಸ್ತಿ ಇರೋದಿಲ್ಲ ಅಂತ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುತ್ತಾರೆ. ಆದ ಕಾರಣ ನಮಗೆ ಜನಸಾಮಾನ್ಯರಿಗೆ ಇದು ಬಹಳಷ್ಟು ನ್ಯಾಯ ಆಗಿದೆ. ಇದನ್ನು ನ್ಯಾಯವನ್ನು ನಮಗೆ ದೊರಕಿಸಿಕೊಡ್ಬೇಕಂತ ನಾವು ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕಾಗಲಿ ಹಾಗೂ ಇವರ ಅಧಿಕಾರಿಗಾಗಲಿ, ಜಿಲ್ಲಾಧಿಕಾರಿಗಳಾಗಲಿ ಹಾಗೂ ನಮ್ಮ ತಹಶೀಲ್ದಾರ್ ಸಾಹೇಬರಾಗಲಿ ಇದನ್ನು ತನಿಖೆಯನ್ನು ಮಾಡಿ ನಮಗೆ ನ್ಯಾಯವನ್ನು ದೊರಕಿಸಿಕೊಡ್ಬೇಕಂತ ನಾನು ಇದು ಒಂದು ಕಳಕಳಿಯಿಂದ ವಿನಂತಿ ಮಾಡುತ್ತೇನೆ.